ಮಡಿಕೇರಿಯಲ್ಲಿ ಭಾರೀ ಮಳೆ ಹಿನ್ನೆಲೆ ಇದೀಗ ಜಿಲ್ಲೆಯ ವಿವಿಧೆಡೆ ಗಂಜಿ ಕೇಂದ್ರಗಳ ಸ್ಥಾಪನೆ ಆಗಿದೆ. ಶುಂಠಿಕೊಪ್ಪದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳಿಂದಲೇ ಗಂಜಿ ಕೇಂದ್ರ ಓಪನ್ ಆಗಿದೆ. ಮಡಿಕೇರಿಯಲ್ಲಿ ಭಾರೀ ಮಳೆ ಇರೋದ್ರಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಈಗ ಗಂಜಿ ಕೇಂದ್ರಗಳು ಓಪನ್ ಆಗಿರೋದು. ಶುಂಠಿಕೊಪ್ಪದಲ್ಲಿ ಸ್ಥಳೀಯ ಒಂದು ಸಂಘ ಸಂಸ್ಥೆಗಳಿಂದಲೇ ಗಂಜಿ ಕೇಂದ್ರ ಓಪನ್ ಆಗಿದೆ. ಸುಮಾರು 600 ಹೆಚ್ಚು ನಿರಾಶ್ರಿತರು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಜೊತೆಗೆ ಅವರಿಗೆ ಬೇಕಾದಂಥ ಆಹಾರ ಔಷಧಿ ಎಲ್ಲವೂ ಕೂಡ ಅಲ್ಲಿ ಲಭ್ಯವಿದೆ. ಬೋಯ್ಕೇರಿ, ಚಿಕ್ಕಹಾಲೇರಿ, ದೊಡ್ಡಹಾಲೇರಿ, ಚಾಮುಂಡೇಶ್ವರಿ ಕಾಲೋನಿ, ಕಾಂಡನ ಕೊಲ್ಲಿ, ಕಡಂಗ ಪೈಸಾರಿ ಗ್ರಾಮದ ನಿವಾಸಿಗಳಿಗೆ ಇಲ್ಲಿ ಆಶ್ರಯವನ್ನು ಕಲ್ಪಿಸಲಾಗಿದೆ. ಮಡಿಕೇರಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಜಿಲ್ಲೆಯ ವಿವಿಧೆಡೆ ಗಂಜಿ ಕೇಂದ್ರಗಳ ಸ್ಥಾಪನೆ ಕೂಡ ಆಗಿರೋದು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯರೇ ಈಗ ಹೆಲ್ಪಿಗೆ ನಿಂತಿದ್ದಾರೆ. ಈಗ ಗಂಜಿ ಕೇಂದ್ರದ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಸಾಲಾಕಿ ನಿಂತು ಕಾಫಿಯನ್ನು ಪಡಿತಿರುವಂಥ ದೃಶ್ಯಗಳು. ಅದಕ್ಕೆ ಹಾಕಿ ಬೇರೆ ಬೇರೆ ವಯಸ್ಸಿನವರು, ವೃದ್ಧರಿರ್ಬೋದು, ಮಕ್ಕಳು ಎಲ್ಲರೂ ಕೂಡ ಶುಂಠಿಕೊಪ್ಪದ ಒಂದು ಗಂಜಿ ಕೇಂದ್ರದಲ್ಲಿ ಈಗ ಆಶ್ರಯವನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಯಾವ ರೀತಿಯಾಗಿ ಒಂದು ನೀರು ಅಲ್ಲಿ ಶೇಖರಣೆ ಆಗಿದೆ, ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಅಂತ ದೃಶ್ಯಗಳನ್ನು ನೋಡ್ತಾ ಇದ್ರೆ ಶುಂಠಿಕೊಪ್ಪ ಕೊಡಗಿನಲ್ಲಿ ಈಗ ಗಂಜಿ ಕೇಂದ್ರದಲ್ಲಿ ಅಲ್ಲಿ 600 ಮಂದಿ. ಜೊತೆಗೆ ಇನ್ನೊಂದು ಕಡೆ ಒಂದಷ್ಟು ನೀರು ತುಂಬಿಕೊಂಡಿರೋದ್ರಿಂದ ಒಂದು ಕಾರು ಕೂಡ ನೀರಲ್ಲಿ ಸಿಲ್ಕೊಂಡಿರುವಂಥ ದೃಶ್ಯಗಳು. ಶುಂಠಿಕೊಪ್ಪದ ಗಂಜಿ ಕೇಂದ್ರದಲ್ಲಿ ಈಗ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಏನು ಕಾಫಿ ಅಲ್ಲಿ ಬೇಕಾಗುವಂಥ ಚಳಿಯನ್ನು ತಡ್ಕೊಳ್ಳೋಕೆ ಬೇಕಾಗುವಂಥ ಒಂದು ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಇನ್ನು ಶುಂಠಿಕೊಪ್ಪ ನಿರಾಶ್ರಿತರ ಕೇಂದ್ರದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರವಿ. ಬನ್ನಿ ನೋಡ್ಕೊಂಡು ಬರೋಣ. ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬೊಬ್ಬಿರುತ್ತಿರುವಂತಹ ಮಳೆಯ ಪರಿಣಾಮವಾಗಿ ಇಡೀ ಕೊಡಗು ಒಂದು ರೀತಿಯಲ್ಲಿ ಸ್ತಬ್ಧವಾಗಿದೆ. ಕೊಡಗಿನ ಸಾವಿರಾರು ಜನರು ನಿರಾಶ್ರಿತರಾಗಿ ಹಲವು ನಿರಾಶ್ರಿತ ಶಿಬಿರಗಳಲ್ಲಿ ಇವತ್ತು ಬದುಕನ್ನ ಕಟ್ಟಿಕೊಳ್ಬೇಕಾಗಿದೆ, ತಮ್ಮ ಜೀವವನ್ನ ರೂಪಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಾವು ನಿಂತಿರುವಂತಹ ಈ ಪ್ಲೇಸು ಸುಂಠಿಕೊಪ್ಪದ ಇಲ್ಲಿಯ ಜಮಾತಿ ಏನಿದೆ ಅಲ್ಲಿಯ ನಿರಾಶ್ರಿತ ಶಿಬಿರದಲ್ಲಿ ನಾವಿವತ್ತು ಇರುವಂತದ್ದು. ಇಲ್ಲಿ ಕಾಂಡನ್ ಕೊಲ್ಲಿ ಆಗಿರ್ಬೋದು, ಚಾಮುಂಡೇಶ್ವರಿ ಪೈಸಾರಿ ಕಾಲೋನಿ ಆಗಿರ್ಬೋದು, ಬೋಯಿಕೇರಿ ಆಗಿರ್ಬೋದು, ಚಿಕ್ಕಾಲೇರಿ ಆಗಿರ್ಬೋದು, ದೊಡ್ಡೇಲೇರಿ ಆಗಿರ್ಬೋದು, ಅಲ್ಲಿಯ ಎಲ್ಲಿಯ ಸುಮಾರು 100 ಜನರು ನಿರಾಶ್ರಿತರು ಇಲ್ಲಿದ್ದಾರೆ. ಇಲ್ಲಿಗೆ ಬಂದು ಅವರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿಯ ಮದ್ರಾಸ ಏನಿದೆ ಆ ಮದ್ರಾಸ ಆ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು, ಅದರ ಕಾರ್ಯದರ್ಶಿಯವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ನಾವೀಗ ಮಾತಾಡ್ಸೋಣ. ಸುಂಠಿಕೊಪ್ಪದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಮೊನ್ನೆಯಿಂದಲೇ ನಮ್ಮ ಒಂದು 100 ಯುವಕರು ಸುಂಠಿಕೊಪ್ಪದ ಯುವಕರು ಎಲ್ಲರೂ ಸೇರಿಬಿಟ್ಟು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಯಾರೆಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಕ್ಕಂದೂರಲ್ಲಿ ಆಗಲಿ ಮತ್ತೆ ಕಾಂಡನಕೊಲ್ಲಿ ಆಗಲಿ ಹಲವಾರು ಎಸ್ಟೇಟಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರೆಲ್ಲರನ್ನು ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಸುಂಠಿಕೊಪ್ಪದ ಎಲ್ಲ ಯುವಕರು ಒಟ್ಟಾಗಿ ಸೇರಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಇನ್ನು ಎಂತ ಸ್ಥಿತಿಯಲ್ಲಿದ್ದಾರೆ ಈಗ ಅವರು? 30-40 ಜನ ಸಿಕ್ಕಾಕೊಂಡಿದ್ದಾರೆ, ತುಂಬಾ ಕಷ್ಟದಲ್ಲಿದ್ದಾರೆ, ಹೋಗ್ಲಿಕ್ಕೆ ದಾರಿ ಇಲ್ಲ, ರಸ್ತೆ ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ, ನಮಗೆ ಅವರಿಗೆ ಬರ್ಲಿಕ್ಕೂ ದಾರಿ ಇಲ್ಲದೆ ನಾವು ನಿನ್ನೆನೂ ಅಷ್ಟೇ ಮೊನ್ನೆಯಿಂದ ಈ ತರ ಆಗೋದ್ರಿಂದ ನಾವು 2 ಹುಡುಗರೆಲ್ಲ ರಕ್ಷಣೆ ಮಾಡಿ ಎಲ್ಲ ನಮ್ಮೂರಿಗೆ ಬಂದು ಸೇಫ್ ಆಗಿ ಅನ್ನ ನೀರೆಲ್ಲ ಕೊಟ್ಟು ನಮ್ಮ ಇದ್ದ ಅಕ್ಕಿನೆಲ್ಲ ಬೇಯಿಸ್ಬಿಟ್ಟು ಅವ್ರಿಗೆ ಅನ್ನ ನೀರು ಕೊಟ್ಟು ಆದ್ರೆ ಲಾಸ್ಟಿಗೆ ನಮಗೆ ಉಳಿಯೋಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ನಿನ್ನೆ 7 ಎದ್ದುಬಿಟ್ಟು ನಮ್ಮೂರವ್ರನ್ನ ನಾವು ಎಲ್ಲ ನಮ್ಮೂರವ್ರನ್ನೆಲ್ಲ ನಾವು ಶುಂಠಿಕೊಪ್ಪ ಸಾಕಿಸ್ಬಿಟ್ಟು ಆದ್ರೆ ಮಠದ ತನಕ ನಮ್ಮ ಮಠದ ಊರವರ ತನಕ ಸೇಫ್ ಆಗಿರೋ ಜಾಗ ತನಕ ನಮ್ಮ ಶುಂಠಿಕೊಪ್ಪದ ಎಲ್ಲಾ ವೆಹಿಕಲ್ ಅವರು ಬಂದ್ಬಿಟ್ಟು ನಮ್ಮನ್ನ ಸೇಫ್ ಮಾಡಿ ನಮ್ಮ ಇಂಥ ಮದ್ರಾಸಕ್ಕೆ ಬಂದು ನಿಲ್ಸಿದ್ದಾರೆ. ಇಲ್ಲಿ ನಿರಸಿರಿ ಶಿಬಿರ ಇದು ನಿಲ್ಸಿದ್ದಾರೆ. ಅಣ್ಣಂದಿರಿಗೆ ಏನು ತೊಂದರೆ ಇಲ್ಲ, ವೇದಿಕೆಗೂ ತೊಂದರೆ ಇಲ್ಲ, ಅಲ್ಲಿಂದ ನಮಗೀಗ ಅಲ್ಲಿ ಬದುಕಕ್ಕಾಗದ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಮನೆ ಬೀಳುಸ್ಥಿತಿಲಿದೆ, ಮನೆಯನ್ನೆಲ್ಲ ಕ್ರ್ಯಾಕ್ ಬಿಟ್ಟು ಬದುಕಕ್ಕಾಗಲ್ಲ, ನಮ್ಮ ಹೊರಗಿನವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕಷ್ಟ ಆಗ್ತಿದೆ. ಅವ್ರಿಗೆ ಸ್ವಲ್ಪ ಅವ್ರು ಕೊಟ್ಟು ಯಾರೆಲ್ಲ ಆ ಜಾಗದಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲ ನಾವೀಗ ಕರ್ಕೊಳ್ಳೋಕೆ ನಾವು ಹುಡುಗರೆಲ್ಲ ಹೋಗ್ತಿದ್ದೀವಿ. ನಮ್ಮೂರು ಶುಂಠಿಕೊಪ್ಪದವರೆಲ್ಲ ಎಲ್ಲ ನಮ್ಮ ಗೆಳೆಯರಾಗಿ ಹೋಗ್ತಿದ್ದೀವಿ ನಾವು. ಇದು ಈಗಾಗಲೇ ಸಾಕಷ್ಟು ಜನರನ್ನ ರಕ್ಷಣೆ ಮಾಡಿದ್ರು ಕೂಡ ಇನ್ನೂ ಸಾಕಷ್ಟು ಚಾಮುಂಡೇಶ್ವರಿ ಕಾಲೋನಿ ಆಗಿರ್ಬೋದು ಅಥವಾ ಕಾಂಡನ ಕೊಲ್ಲಿ ಆಗಿರ್ಬೋದು, ಅಟ್ಟಿಹೊಳೆ ಆಗಿರ್ಬೋದು, ಎಲ್ಲವೂ ಕೂಡ ಇನ್ನೂ ಸಾಕಷ್ಟು ಜನರು ಸಿಕ್ಕಿ ಹಾಕೊಂಡಿದ್ದಾರೆ. ಅವರ ರಕ್ಷಣೆಗೆ NDRF ಅಥವಾ SDRF ಇನ್ನೂ ಬರಲಿಲ್ಲ. ನಾವೇ ಹೋಗ್ತಾ ಇದ್ದೀವಿ, ಸದಾ ಖುದ್ದಾಗಿ ಹೋಗ್ತಾ ಇದೀವಿ ಅನ್ನೋದು ಅವರ ಅಳಲು ಮತ್ತೆ ಅವರೆಲ್ಲರ ಸಹಾಯ ಬೇಕಾಗಿದೆ ಅನ್ನೋದು ಅವರ ಒತ್ತಾಯ. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ರವಿ, ಎಸ್, ನ್ಯೂಸ್ 18 ಕನ್ನಡ, ಕೊಡಗು.